ಎಲ್ರಿಗೂ ನಮಸ್ತೆ ನಾನಿವತ್ತಿನ ವಿಡಿಯೋದಲ್ಲಿ ಹೆಸರು ಕಾಳು ಇಡ್ಲಿನ ಶೇರ್ ಇದ್ದೀನಿ ಆರೋಗ್ಯಕರವಾದ ದೇಹಕ್ಕೆ ತಂಪು ಕೊಡುವ ರುಚಿಕರವಾದಂಥ ಹೆಸರು ಕಾಳು ಇಡ್ಲಿನ ಮಾಡೋದು ಹೇಗೆ ನೋಡೋಣ ಬನ್ನಿ ಮೊದಲಿಗೆ ನೆನೆಸಿಟ್ಟಿರುವಂಥ ಅಕ್ಕಿನ ತೊಗೊಂಡಿದ್ದೀನಿ ಎರಡು ಲೋಟದಷ್ಟು ಅಕ್ಕಿನ ನೆನೆಸಿಟ್ಟಿದ್ದೀನಿ ಅದರ ಜೊತೆಗೆ ಒಂದು ಸ್ಪೂನು ಕಾಳನ್ನ ಹಾಕಿದ್ದೀನಿ ಎಂಟು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೀನಿ ಚೆನ್ನಾಗಿ ನೆಂದಿದೆ ಈಗ ಇದ್ರ ಜೊತೆಗೆ ನಾನು ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಅಕ್ಕಿನ ತಗೊಂಡಿದ್ದಂಥ ಲೋಟದಲ್ಲೇ ಒಂದು ಲೋಟದಷ್ಟು ಹೆಸರು ಕಾಳನ್ನ ತೊಗೊಂಡಿದ್ದೆ ಎರಡು ಲೋಟ ಅಕ್ಕಿಗೆ ಒಂದು ಲೋಟ ಹೆಸರು ಕಾಳನ್ನ ತೊಗೊಂಡಿದ್ದೀನಿ ಇದನ್ನು ಹನ್ನೆರಡು ಗಂಟೆಗಳ ಕಾಲ ನೆನೆಸಿಟ್ಟಿದ್ದೆ ಸ್ವಲ್ಪ ಜಾಸ್ತಿ ಟೈಮ್ ಬೇಕು ಚೆನ್ನಾಗಿ ನೆನೆಬೇಕು ಅಂದರೆ ಹಾಗಾಗಿ ಎಕ್ಸ್ಟ್ರಾ ಟೈಮ್ ನೆನೆಸಬೇಕು ಅದರ ಜೊತೆಗೆ ಅಕ್ಕಿನ ತಗೊಂಡಿದ್ದಂಥ ಲೋಟದಲ್ಲೇ ಅರ್ಧ ಲೋಟದಷ್ಟು ಉದ್ದಿನ ಬೇಳೆ ಇದನ್ನು ಆರು ಗಂಟೆಗಳ ಕಾಲ ನೆನೆಸಿದ್ದೀನಿ ಈಗ ರುಬ್ಕೊಳ್ಬೇಕು ನಾನು ಮೊದಲಿಗೆ ಉದ್ದಿನಬೇಳೆನ ರುಬ್ಕೊಳ್ತಾ ಇದ್ದೀನಿ ಬೇಳೆನ ಸ್ಮೂತಾಗಿ ರುಬ್ಕೊಳ್ಬೇಕು ತುಂಬ ಸಾಫ್ಟಾಗಿ ಬರಬೇಕು ತರಿ ತರಿ ಸಿಗಬಾರ್ದು ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಗಟ್ಟಿಗೆ ರುಬ್ಕೊಳ್ಬೇಕು ನೀರನ್ನು ಜಾಸ್ತಿ ಹಾಕಬಾರ್ದು ಗಟ್ಟಿ ಬರಬೇಕು ಮಿಶ್ರಣ ಈಗ ಇದನ್ನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ ಎಲ್ಲದನ್ನು ಹೀಗೆ ಸಪ್ರೇಟಾಗಿ ರುಬ್ಕೊಳ್ಬೇಕು ಇದಾದ ನಂತರ ನಾನೀಗ ಹೆಸರು ಕಾಳನ್ನ ರುಬ್ಕೊಳ್ತಾ ಇದ್ದೀನಿ ಈಗ ಇದ್ರ ಜೊತೆಗೆ ಒಂದು ಐದು ಹಸಿಮೆಣ್ಸಿನ್ಕಾಯಿ ಒಂದು ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪು ಒಂದು ಅರ್ಧ ಇಂಚಷ್ಟು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ಕೂಡ ಸಾಫ್ಟಾಗಿ ರುಬ್ಕೊಳ್ಬೇಕು ರುಬ್ಬೋಕ್ಕೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡ್ರೆ ಆಯಿತು ತುಂಬ ತೆಳುಗಾಗೋದು ಬೇಡ ನೋಡಿ ಈ ರೀತಿ ಸಾಫ್ಟಾಗಿ ಬರಬೇಕು ಇದನ್ನು ಕೂಡ ಅದೇ ಪಾತ್ರೆಯಲ್ಲಿ ಇದ್ದೀನಿ ಈಗ ಇದ್ರ ಜೊತೆಗೆ ಮತ್ತು ಅದೇ ಮಿಕ್ಸಿ ಜಾರ್ನಲ್ಲಿ ನಾನು ಅಕ್ಕಿನ ತಗೊಂಡಿದ್ದೀನಿ ಅಕ್ಕಿಗೆ ಏನು ಹಾಕ್ತಾಯಿಲ್ಲ ನಾನು ಅವಲಕ್ಕಿ ಅನ್ನ ಏನೋ ಹಾಗೆ ರುಬ್ತಾ ಇದ್ದೀನಿ ಸ್ವಲ್ಪ ನೀರನ್ನ ಹಾಕ್ಕೊಂಡು ಎಲ್ಲ ಮಿಶ್ರಣ ಒಟ್ಟಿಗೆ ಹಾಕ್ಕೊಂಡು ಒಂದು ಪಾತ್ರೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡಬೇಕು ನೀಟಾಗಿ ಮಿಕ್ಸ್ ಮಾಡಬೇಕು ನಾವೆಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀವಿ ಅಷ್ಟು ನೀಟಾಗಿ ಹಿಟ್ಟು ಬೆಳೆಯುತ್ತೆ ಹಿಟ್ಟು ಬೆಳೆದಷ್ಟು ಚೆನ್ನಾಗಿ ಸ್ಮೂತಾಗಿ ಇಡ್ಲಿ ಬರುತ್ತೆ ಇದಕ್ಕೆ ಸೋಡಾ ಆಗಲಿ ಬಿಸಿ ನೀರಾಗಲಿ ಏನೂ ನಾನು ಮಿಕ್ಸ್ ಮಾಡಿಲ್ಲ ಈಗ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ರಾತ್ರಿ ಫುಲ್ಲು ಬಿಡಬೇಕು ಬೆಳಗ್ಗೆ ನೋಡಿ ಈ ರೀತಿ ಸ್ಮೂತಾಗಿ ಬೆಳೆದಿರುತ್ತೆ ಇಟ್ಟು ಈ ರೀತಿ ಬಬಲ್ಸ್ ಬಂದಿರದೆ ಚೆನ್ನಾಗಿ ಬೆಳೆದಿದೆ ಅಂತ ಇಡ್ಲಿ ಕೂಡ ತುಂಬ ಚೆನ್ನಾಗಿ ಬರುತ್ತೆ ಈಗ ಇದನ್ನು ಅರ್ಧನ ಒಂದು ಪಾತ್ರೆಯಲ್ಲಿ ಬಗ್ಸ್ಕೊಂಡು ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು ಅದಾದ ನಂತರ ಇಡ್ಲಿ ಪಾತ್ರೆನ ತೊಗೊಂಡು ಅದಕ್ಕೆ ಸ್ವಲ್ಪ ಲೈಟಾಗಿ ತುಪ್ಪನ ಸವರ್ಕೊಂಡು ಕಟ್ ಮಾಡಿರೋ ಅಂಥ ಗೋಡಂಬಿನ ಇದ್ದೀನಿ ಇದು ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲಾಂದರೆ ಆಪ್ಷನಲ್ಲು ಅದರ ಮೇಲ್ಗಡೆಗೆ ಸ್ವಲ್ಪ ಸ್ವಲ್ಪನೇ ಹಿಟ್ಟನ್ನು ಹಾಕ್ಕೊಳ್ಬೇಕು ಎಷ್ಟು ಬೇಕಷ್ಟು ಇಡ್ಲಿ ಹಿಟ್ಟಿಗೆ ನೀರು ಹಾಕಬಾರ್ದು ನೀರು ಹಾಕಿದ್ರೆ ಇಡ್ಲಿ ಸಾಫ್ಟಾಗಿ ಬರಲ್ಲ ಅದು ಏನು ಉಬ್ಬಿ ಬಂದಿರುತ್ತೆ ಬೆಳೆಗೆ ಅದೇ ಹಿಟ್ಟನ್ನು ಸ್ವಲ್ಪ ಉಪ್ಪಾಕಿ ಮಿಕ್ಸ್ ಮಾಡಿ ಅದನ್ನು ಇಡ್ಲಿ ಪಾತ್ರೆನಲ್ಲಿ ಹಾಕಬೇಕು ತುಂಬ ಮಿಕ್ಸ್ ಮಾಡಬಾರ್ದು ತುಂಬ ಕೈ ಆಡಿಸಿದ್ರೆ ಮತ್ತೆ ಅದು ಬಬಲ್ಸ್ ಉಡಿಯುತ್ತೆ ಆಗ ಕೂಡ ಗಟ್ಟಿಯಾಗೋ ಚಾನ್ಸಸ್ ಇರುತ್ತೆ ಈಗ ಇದನ್ನು ಕ್ಲೋಸ್ ಮಾಡಿ ಅದತ್ರ ಹತ್ತು ನಿಮಿಷ ಚೆನ್ನಾಗಿ ಐ ಫ್ಲೇಮಲ್ಲಿ ಬೇಯಿಸಬೇಕು ಬೆಂದಾದ ನಂತರ ಸ್ಟವ್ನ ಆಫ್ ಮಾಡಿ ತಣ್ಣಗಾಗಲಿಕ್ಕೆ ಬಿಡಬೇಕು ಸಂಪೂರ್ಣವಾಗಿ ತಣ್ಣಗಾದ್ಮೇಲೆ ಅಬೆ ಆರಿದ ಮೇಲೆ ತೆಗಿಬೇಕು ನೋಡಿ ಈ ರೀತಿ ಚೆನ್ನಾಗಿ ಬೆಂದಿದೆ ಶುಂಠಿ ಹಸಿಮೆಣ್ಸಿನ್ಕಾಯಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕಿರೋದ್ರಿಂದ ಹಾಗೆ ಕೂಡ ತಿನ್ಬೋದು ಇಲ್ಲ ಮೊಸರು ರಾಯ್ತ ಕೂಡ ಮಾಡ್ಕೊಂಡು ತಿನ್ಬೋದು ಇಲ್ಲ ಪುದೀನ ಚಟ್ನಿಗೂ ಚೆನ್ನಾಗುತ್ತೆ ಹುಸಿರು ಹಾಕಿರೋದ್ರಿಂದ ದೇಹಕ್ಕೂ ಕೂಡ ತಂಪು ಹಾಗೆ ಆರೋಗ್ಯಕರವಾಗೂ ಕೂಡ ಇರುತ್ತೆ ಒಮ್ಮೆ ಮಾಡಿ ನೋಡಿ ಇಷ್ಟ ಆಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು